ಈಗ ಸಿದ್ದು ಪರ ಜಪಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಅತೃಪ್ತಿ ಹೊರೆ ಹಾಕಿದ್ದಾರೆ. ಸಿಎಲ್ಪಿ ನಾಯಕರು ಇದನ್ನೆಲ್ಲ ನೋಡ್ಕೊಳ್ಬೇಕು. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸದ್ಯಕ್ಕೆ ಅರ್ಜೆಂಟ್ ಏನೂ ಇಲ್ಲ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೂಡ ನಾನು ಎಲ್ಲೂ ಹೇಳಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ತಮ್ಮ ಅತೃಪ್ತಿ ಮತ್ತೆ ಅಸಮಾಧಾನವನ್ನ ಈ ಮಾತುಗಳ ಮೂಲಕ ಹೊರಹಾಕಿದ್ದಾರೆ. ಸಿಎಲ್ಪಿ ನಾಯಕರು ಇದಾರಲ್ಲ, ಅವರು ಇದನ್ನೆಲ್ಲ ನೋಡ್ಕೊಳ್ಬೇಕು ಅಂತ ಹೇಳಿ ಯಾರೆಲ್ಲ ಶಾಸಕರು ಈಗ ಒಂದಿಷ್ಟು ಜನ ಸಿದ್ದು ಪರ ಜಪಕ್ಕೆ ಮುಂದಾಗಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರೋದಕ್ಕೆ ಅರ್ಜೆಂಟ್ ಏನೂ ಇಲ್ಲ, ಮತ್ತೆ ನಾನು ಎಲ್ಲೂ ಕೂಡ ಹೇಳಿಕೊಂಡು ಇಲ್ಲ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೂ ಸಮಸ್ಯೆಗೂ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ ನಮ್ಮಲ್ಲಿ ಯಾವ ಕುರ್ಚಿನೂ ಖಾಲಿ ಇಲ್ಲ. ನಮ್ಮಲ್ಲಿ ರೇಸ್ ಏನಕ್ಕೆ ಅಂತಂದ್ರೆ ಬಿಜೆಪಿನ ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರುವಂತದಕ್ಕೆ ರೇಸು. ಅದಕ್ಕೆ ನಾವು ಟೈಮ್ ಡಿವೋಟ್ ಮಾಡಬೇಕು. ಆ ಟೈಮ್ ಡಿವೋಟ್ ಬಿಟ್ಟು ಬೇರೆದಕ್ಕೆ ಡಿವೋಟ್ ಮಾಡ್ಕೊಂಡು ಹೋದ್ರೆ ಟೈಮ್ ವೇಸ್ಟ್ ಆಗ್ತದೆ. ಸೊ ನಾವೆಲ್ಲ ಸೇರಿ ಫಸ್ಟ್ ಬಿಜೆಪಿನ ಸೋಲ್ಸಕ್ಕೆ ಏನ್ ಮಾಡ್ಬೇಕು, ನಾವು ಅಧಿಕಾರಕ್ಕೆ ಬರಕ್ಕೆ ಏನ್ ಮಾಡ್ಬೇಕು, ಆ ಕೆಲಸನ ನಾವೆಲ್ಲ ಸೇರಿ ಮಾಡೋಣ. ನಾವೆಲ್ಲ ಕಾರ್ಯಕರ್ತರು, ಹಳ್ಳಿ ಜನ, ಸಾಮಾನ್ಯ ಜನ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು ಅಂತ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಕೆಲಸ ಮಾಡೋಣ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋದ್ರೆ ಮಾತ್ರ ಗೆಲುವು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ನೇತೃತ್ವವನ್ನ ಸಿದ್ದರಾಮಯ್ಯನವರು ವಹಿಸ್ಕೋಬೇಕು, ಅವರ ನೇತೃತ್ವದಲ್ಲಿ ಹೋದ್ರೆ ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಹೌದಾ ಅಂತ ಹೇಳ್ತಾ ಇದ್ದಾರೆ. 130-150 ಸೀಟ್ ಬರುತ್ತೆ ಅಂತ ಅಖಂಡ ಸಿಂಹಸ್ಮೂರ್ತಿ ಅವರು ಹೇಳಿದ್ರು. ಬಹಳ ಸಂತೋಷ ಸರ್. ರಾಮಪ್ಪ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು ತುಂಬಾ ವಯಸ್ಸಿದೆ, ಇನ್ನು 2023 ಸಿದ್ದರಾಮಯ್ಯ ಅವರು ಸಿಎಂ ಆಗ್ಲಿ, ಆಮೇಲೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಗ್ಲಿ. ನಾನೇನು ಅರ್ಜೆಂಟ್ ಏನು ಇದ್ದೀನಿ, ನಾನು ಯಾವ ತರ ಸಿಎಂ ಆಗ್ಬೇಕು ಅಂತ ಏನಾದ್ರು ಯೋಚನೆ ಮಾಡಿಲ್ಲ. ನನ್ನ ಗುರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು. ಚಪ್ಪಡಿ ಕಲ್ಲು ಹೊಡೆದು ಬಿಡಿ, ಕಲ್ಲಿದು ಪ್ರಕೃತಿ, ಇದನ್ನ ಚಪ್ಪಡಿ ಮಾಡ್ಕೊಳ್ಳಿ ನನ್ನ ವಿಧಾನಸೌಧಕ್ಕೆ ಅಂತ ಹೇಳಿದೀನಿ. ಯಾರೇನೇ ಸಲಹೆ ಕೊಡ್ತಾರೋ ಅದೆಲ್ಲ ಸ್ವೀಕಾರ ಮಾಡಿ. ನೀವು ಏನೋ ಪಕ್ಷ ದೃಷ್ಟಿಯಿಂದ ಹೇಳಿದ್ರೆ ನೀವು ಹಾಗಾಗಿ ಚಪ್ಪಡಿ ಕಲ್ಲಾಗಿರ್ತೀರಿ, ಅಧಿಕಾರ ಬೇರೆಯವ್ರ ನಡೆಸಿ ಅನ್ನೋ ತರದ ಹೇಳಿಕೆ ಶುರು ಮಾಡ್ಬಿಟ್ಟಿಲ್ಲ ಸರ್ ನಿಮ್ ಶಾಸಕರು. ಬಹಳ ಸಂತೋಷ ಸರ್. ಅಲ್ಲ, ಗೊಂದಲಗಳು ಉಂಟಾಗಲ್ಲ ಸರ್, ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ರೆ ಗೊಂದಲ ಉಂಟಾಗಲ್ಲ ಸರ್. ಕೊಡಬೇಡಿ ಅಂತ ಘೋಷಣೆ ಮಾಡಿ ಸಿದ್ದರಾಮಯ್ಯವ್ರನ್ನ ಅಂತಾನೆ ಹೇಳ್ತಾ ಇದಾರೆ. ನಮ್ಮ ಪಕ್ಷದ ಹೈಕಮಾಂಡ್ ಏನ್ ಹೇಳಬೇಕು ಹೇಳಿದೆ, ಶಾಸಕರು ಹೇಳಿಕೆ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ನಾನು 2-3 ಹೇಳಿಕೆಗಳನ್ನ ನಾನು ಪೇಪರ್ಲೆಲ್ಲ ಓದಿದ್ದೀನಿ. ಶಾಸಕಾಂಗ ಪಕ್ಷದ ನಾಯಕರು ಅದನ್ನ ನೋಡ್ಕೊಳ್ತಾರೆ, ಅವ್ರು ನೋಡಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಬದುಕಿದೆ. ಶಾಸಕರು ಸಿಎಂ ಹೇಳಿಕೆ ಯಾರು ಶಾಸಕರು ಸಿಎಂ ಹೇಳಿಕೆ ಯಾರು ಶಾಸಕರು ಸಿಎಂ ಹೇಳಿಕೆ ಯಾರು ಶಾಸಕರು ಸಿಎಂ ಹೇಳಿಕೆ ಯಾರು ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಕೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಒಂದ್ ಕಡೆ ಡಿ ಕೆ ಬ್ರದರ್ಸ್ ನೋಡಿದ್ರೆ ಗರಂ ಆಗಿದ್ದಾರೆ ಶಾಸಕರ ವಿರುದ್ಧ, ಬಟ್ ಸಿದ್ದರಾಮಯ್ಯನವರು ಏನು ರಿಯಾಕ್ಟ್ ಮಾಡದೆ ಟಕ್ಕರ್ ಕೊಟ್ರ ಡಿ ಕೆ ಶಿಗೆ ಅಂತ. ಖಂಡಿತ ಹೌದು ವಿಜಯ್, ಪ್ರಮುಖವಾಗಿ ಈ ಒಂದು ಗೊಂದಲ ಆರಂಭವಾದ ನಂತರದಲ್ಲಿ ಬಹುತೇಕ ಸಿದ್ದರಾಮಯ್ಯವರು ಎಲ್ಲೂ ಕೂಡ ಗಟ್ಟಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಒಂದಷ್ಟು ಸೂಚನೆ ಮತ್ತು ಎ ಐ ಸಿ ಸಿಯ ಒಂದಷ್ಟು ಸೂಚನೆಗಳು ಬಂದ ಹೊರತಾಗಿಯೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಶಾಸಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ. ಈಗಾಗಲೇ ಸುಮಾರು 10 ಹೆಚ್ಚು ಶಾಸಕರುಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ಇದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ ಹೊರತಾಗಿಯೂ ಕೂಡ ಅದಕ್ಕೆ ಯಶಸ್ಸು ಸಿಕ್ಕಿಲ್ಲ. ಬಹುಶಃ ಈ ಕಾರಣಕ್ಕಾಗಿಯೇ ಸಹೋದರರಿಬ್ಬರು, ಸಂಸದ ಡಿ ಕೆ ಸುರೇಶ್ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇಬ್ಬರು ತಮ್ಮ ಅಸಮಾಧಾನವನ್ನು ಸಿಟ್ಟನ್ನು ಕೂಡ ಹೊರಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಬಹಳ ಪ್ರಮುಖವಾದ ಮಾತನ್ನು ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ ಸಿ ಎಲ್ ಪಿ ನಾಯಕರು ನಿಯಂತ್ರಿಸಬೇಕು, ಇಲ್ಲದಿದ್ದರೆ ಕಾಂಗ್ರೆಸ್ ಪಕ್ಷ ಬದುಕಿದೆ ಅಂತ ಹೇಳುವ ಮೂಲಕವಾಗಿ
ಕಾಂಗ್ರೆಸ್ ಪಕ್ಷವೇ ದೊಡ್ಡದು ವ್ಯಕ್ತಿಗಿಂತ, ವ್ಯಕ್ತಿ ಮುಖ್ಯ ಅಲ್ಲ, ಸಿದ್ದರಾಮಯ್ಯರು ಮುಖ್ಯ ಅಲ್ಲ, ಕಾಂಗ್ರೆಸ್ಸೇ ಮುಖ್ಯ, ಕಾಂಗ್ರೆಸ್ಸೇ ದೊಡ್ಡದು ಅನ್ನುವಂಥ ಸಂದೇಶವನ್ನು ರವಾನಿಸಿದ್ದಾರೆ. ಮತ್ತೊಂದು ಕಡೆ ಸಂಸದ ಡಿ ಕೆ ಸುರೇಶ್ ವಾಗ್ದಾಳಿ ಮಾಡ್ತಾರೆ, ಮಲಗಿದ್ದವರೆಲ್ಲ ಎದ್ದು ಬಂದಿದ್ದಾರೆ, ಅಧಿಕಾರಕ್ಕಾಗಿ ಕಾಂಗ್ರೆಸ್ಗೆ ಬಂದವರು ಮಾತ್ರ ಮಾತಾಡ್ತಿದ್ದಾರೆ, ಪಕ್ಷದ ಶಿಸ್ತು ಗೊತ್ತಿದ್ದವರು ಯಾರು ಹೀಗೆ ಮಾತಾಡಲ್ಲ ಅಂತ. ಅಲ್ಲಿಗೆ ಒಂದು ಸ್ಪಷ್ಟ, ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂಥ ಫೈಟ್ 2023 ಚುನಾವಣಾ ಸಂದರ್ಭದಲ್ಲಿ ಶುರು ಆಗ್ತಿತ್ತೇನೋ, ಆದರೆ ಅದು 2 ವರ್ಷ ಮುಂಚಿತವಾಗಿ ಶುರುವಾಗಿದೆ. ಇದರ ಸಾಧಕ ಬಾಧಕಗಳೇನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಶತಾಯಗತಾಯ ಶಾಸಕರುಗಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಮಾಡ್ತಾ ಇರುವಂಥದ್ದು, ಆದರೆ ಡಿ ಕೆ ಶಿವಕುಮಾರ್ ಪರವಾಗಿ ಈಗ ಸದ್ಯಕ್ಕೆ ಅವರ ಸಹೋದರ ಸಂಸದ ಡಿ ಕೆ ಸುರೇಶ್ ಬ್ಯಾಟ್ ಮಾಡಿದ್ದಾರೆ. ಉಳಿದ ಶಾಸಕರು ತಟಸ್ಥರಾಗಿದ್ದಾರೆ. ಅವರ ಅಭಿಪ್ರಾಯಗಳು ಸಹ ಏನು, ಅಥವಾ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಇಲ್ಲಿಗೆ ಮುಗಿಯುತ್ತಾ ಹೈಕಮಾಂಡ್ ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡುತ್ತಾ ಅನ್ನುವಂಥ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆರಂಭವಾದಂತೆ ಕಾಣಿಸ್ತಾ ಇದೆ. ವಿಜಯ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೇನೆ.